ವಿಕ್ರಾಂತ್ ರೋಣ ಇವನಿಗೆ ಎಲ್ಲ ಗೊತ್ತು ಇವನು ಯಾವಾಗ ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಆದರೆ ಏನು ಮಾಡಿದ್ರು ಒಂದು ಅರ್ಥ ಇರುತ್ತೆ ಭಯನೇ ತುಂಬಿರೋ ಊರಲ್ಲಿ ಭಯ ಅಂದರೆ ಗೊತ್ತಿಲ್ಲದೇ ಇರೋನೆ ವಿಕ್ರಾಂತ್ ರೋಣ ಹೌದಾ ನಿಜವಾಗ್ಲೂ ಅಂಥದ್ದು ಏನು ಮಾಡಿದ್ರು ಅಂತ ಕೊನೆಯಲ್ಲಿ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಟೆನ್ ಹಿಡನ್ ಥಿಂಗ್ಸ್ ಇದರಲ್ಲಿ ನಿಮ್ಮ ಕ್ವಶನ್ಸ್ಗಳು ಬರ್ಬೋದು ಕ್ವಶನ್ಸ್ಗಳು ಕ್ಲಿಯರ್ ಆಗ್ಬೋದು ಇನ್ನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಒಂದೊಂದಕ್ಕೂ ಒಂದೊಂದಕ್ಕೂ ಚಾಪ್ಟರ್ ವೈಸ್ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ನೀವು ಬೇಕಾದ್ರೆ ಆರಾಮಾಗಿ ನೋಡ್ಬೋದು ಇನ್ನು ಬನ್ನಿ ಫಸ್ಟು ಫಸ್ಟ್ ಎಲ್ಲರಿಗೂ ರೈಸ್ ಆಗಿದ್ದು ಕ್ವಶನ್ ಸಂಜು ಸತ್ತೋಗಿದ್ದಾನೆ ಅಂತ ಹೇಗೆ ಗೊತ್ತಾಯಿತು ವಿಕ್ರಂತ್ ರೋಣಗೆ ಅಂತ ಕಾನ್ಸ್ಟೇಬಲ್ ಸಜೆಸ್ಟ್ ಮಾಡ್ತಾನೆ ಸರ್ ನಾವು ಊರೊಳಗಿರೋರನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಹೊರಗಿರೋರ ಮೇಲೆ ಮಾಡ್ತಿಲ್ಲ ಅಂತ ಅವಾಗ ವಿಕ್ರಂತ್ ರೊಣಗೆ ತಲೆಗೆ ಬರೋದೆ ಸಂಜು ಸಂಜುನ ಮನೆ ಒಳಗೆ ಸೇರಿಸಿರಲ್ಲ ಅವನು ಪ್ರತಿಯೊಂದು ಲಗೇಜ್ ಎಲ್ಲ ಹೊರಗೆ ಇರ್ತದೆ ಸೊ ಅಲ್ಲಿ ಬಂದು ಅವ್ನು ಚೆಕ್ ಮಾಡ್ತಾನೆ ಅಲ್ಲಿ ಅವನಿಗೆ ಒಂದು ಡಬ್ಬಿ ಸಿಗುತ್ತೆ ಬಿಡಿ ಇದೇ ಡಬ್ಬಿ ಅವ್ನಿಗೆ ಡಬ್ಬಿ ಸಿಗುತ್ತೆ ಅದರೊಳಗಡೆ ಬೂದಿ ಸಮಥಿಂಗ್ ಬಿಟ್ಟಿರೋದಿಲ್ಲ ಆ ಬೂದಿ ಇದಿರುತ್ತೆ ಮೇಲೆ ಸಂಜು ಗಾಂಭೀರ ಅಂತ ಹೆಸರು ಬರೆದಿರುತ್ತೆ ಸೊ ಅಲ್ಲಿಗೆ ಅವನು ಕ್ಲಿಯರ್ ಆಗ್ತಾನೆ ಸಂಜು ಸತ್ತೋಗಿದ್ದಾನೆ ಅಂತ ಬಟ್ ಇಲ್ಲಿ ಗೇಮ್ ಆಡಿದ್ದು ನಿರುಪಂಡರಿ ಗೇಮ್ ಆಡಿದ್ದು ಕಂಡುಹಿಡಿತಾರೆ ಅಂತಲೇ ಅಡ್ವಾನ್ಸಾಗಿ ರೆಡಿಯಾಗಿ ಬಂದಿದ್ದ ಸಂಜು ಅಲ್ಲ ಅಂತ ಗೊತ್ತಾದ್ರೂ ಇನ್ನೊಂದು ಆ್ಯಕ್ಟ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದೆ ಸೊ ಹೆಂಗೆ ಗೊತ್ತಾಯ್ತು ಅಂತ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಎಲ್ಲರಿಗೂ ಇನ್ನು ನೆಕ್ಸ್ಟ್ ಕ್ಲೈಮ್ಯಾಕ್ಸಲ್ಲಿ ಇವಜ್ಜಿ ಏನಾಗ್ತಾಳೆ ಅಂತ ಇದು ತುಂಬ ಕ್ವಶನ್ಸ್ ಕೇಳ್ತಿದ್ರು ಇದನ್ನು ಇವಜ್ಜಿ ನೋಡಿ ಇಲ್ಲಿ ಮೇಲೆ ಇಲ್ಲಿ ಫೈಟ್ ಆಗ್ತಿರ್ಬೇಕಾರೆ ಜಲಪಾತದ ಆಪೋಸಿಟ್ ಸೈಡು ಕರೆಕ್ಟಾಗಿ ಈ ಕಡೆ ಸೈಡಿಗೆ ವಜ್ಜಿ ಬರ್ತಾಳೆ ಆವಾಗ ವಿಕ್ರಾಂತ್ ರೋಣ ನಿರುಪಂಡಾರಿಗೆ ಹೊಡೆದಾಗ ನಿರುಪಂಡಾರಿ ಅವಳನ್ನ ಪುಷ್ ಮಾಡಿಬಿಡ್ತಾನೆ ಆವಾಗ ಅವಳು ಜಲಪಾತದೊಳಗೆ ಬಿದೋಗ್ತಾಳೆ ಅಲ್ಲಿಗೆ ವಜ್ಜಿನು ಗಾನು ಮೂರನೇ ಹಿಡನ್ ಥಿಂಗ್ಸ್ ಅಂತಂದರೆ ಮಿಲನ ನಾಗರಾಜ್ ಮೀನ್ಸ್ ಈ ಮೂವಿಲಿ ವಿಕ್ರಾಂತ ರೋಣನ ವೈಫ್ ರೇಣು ಅಂತ ಅವಳ ಹೆಸರು ಅವಳು ಕೋಮಾಗೋಗಿರ್ತಾಳೆ ಏನಾದ್ಲು ಅನ್ನೋದೊಂದು ಕ್ವಶನ್ ಇತ್ತು ಅದಕ್ಕೆ ಎಂಡಿಂಗ್ ಸಿಗಲಿಲ್ವಲ್ಲ ಅಂತ ಬಟ್ ಅವನು ಪೊಲೀಸ್ ಸ್ಟೇಷನಿಗೆ ಬಂದಾಗ ಕಾಲ್ ಮಾಡಿ ಮಾತಾಡ್ತಿರ್ತಾನಲ್ಲ ಅದೇ ರೇಣು ಅಂತ ಅವಳ ಹತ್ರನೇ ಕಾಲಲ್ಲಿ ಮಾತಾಡ್ತಿರ್ತಾನೆ ಸೊ ಅಲ್ಲಿಗೆ ಕ್ಲಿಯರು ಇನ್ನು ಇಟ್ ಇತ್ತು ಇದನ್ನು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೂ ಗೊತ್ತಿಲ್ಲ ಮೂವಿಲಿ ಹೈಲೈಟ್ ಆಗೇ ತೋರಿಸಿದ್ದಾರೆ ಇದನ್ನು ಯಾರೂ ರೈಸೂ ಮಾಡಲಿಲ್ಲ ಕ್ವಶನ್ಸು ಮೇ ಬಿ ಇದನ್ನು ಸುಮ್ಮನೆ ವಿಕ್ರಾಂತ್ ರೋಣ ಕೈಯಲ್ಲಿ ಇಟ್ಕೊಂಡಿದ್ರು ಅಂತ ಅನ್ಕಂಡ್ರ ಅಲ್ಲ ವಿಕ್ರಾಂತ್ ರೋಣ ಚಿಕ್ಕ ವಯಸ್ಸಲ್ಲಿ ಅದೇ ಸ್ಕೂಲಲ್ಲಿ ಇರ್ತಾನೆ ಆ ಇನ್ಸಿಡೆಂಟ್ ನಡೆದಾಗಲೂ ಅವನು ಅಲ್ಲೇ ಇರ್ತಾನವನು ಆವಾಗ ರಾಘವ ಮತ್ತು ಮಾಧವನ ಸಾಯಿಸೋದಕ್ಕೆ ಅಟ್ಟಾಡಿಸ್ಬೇಕಾದ್ರೆ ಮಾಧವ ಒಂದು ಹಲ್ ಕಿತ್ ಅವರು ಸೊ ಈ ಹಲ್ ಸೆಟ್ನ ಯೂಸ್ ಮಾಡ್ತಿರ್ತಾನೆ ಇದು ನೋಟಿಸ್ ಮಾಡಿಲ್ಲ ಇನ್ಮೇಲೆ ನೋಟಿಸ್ ಮಾಡಿ ಇದನ್ನು ಫಿಫ್ತ್ವನ್ನು ವಿಕ್ರಾಂತ್ವ ಫಸ್ಟ್ ಟೈಮು ಸ್ಕೂಲ್ಗೆ ಮೀನ್ಸ್ ಲಾರೆನ್ಸ್ ಪಿಂಟುನ ಮೀಟ್ ಮಾಡೋದಕ್ಕೆ ಹೋದಾಗ ಅಲ್ಲೊಂದು ಡ್ರಾಯಿಂಗ್ ನೋಡಿ ಕೇಳ್ತಾನೆ ಈ ಡ್ರಾಯಿಂಗ್ ಏನು ಅಂತ ಅದಕ್ಕೆ ಅವನು ನನ್ನ ತಮ್ಮ ಬಿಡಿಸಿದ್ದು ಅಂತಂತಾನೆ ಬಟ್ ಅವನ ಹೆಸರು ಲಾರೆನ್ಸ್ ಪಿಂಟು ಕ್ರಿಶ್ಚಿಯನ್ನು ಅಲ್ಲಿ ಹಿಂದೂ ಡ್ರಾಯಿಂಗ್ ಇರುತ್ತೆ ಹಿಂದೂ ಡ್ರಾಯಿಂಗು ಅಲ್ಲಿ ಒಂದು ಡೌಟ್ ಕ್ವಶನ್ ಬರುತ್ತೆ ಬಟ್ ಲಾರೆನ್ಸ್ ಪಿಂಟು ಮನೆಗೆ ಹಳೇ ಸ್ಕೂಲ್ ರೆಕಾರ್ಡ್ಸ್ ಕೇಳೋದಕ್ಕೆ ಹೋದಾಗ ಅಲ್ಲಲ್ಲಿ ಅಲ್ಲಿ ಡಯಾಗ್ರಾಮ್ ನೋಡ್ತಾನೆ ಅಲ್ಲಿ ಡ್ರಾ ಮಾಡಿರೋದು ಅಲ್ಲಿ ಭೂತಾರದೇ ಆ ಡಯಾಗ್ರಾಮ್ ಬಿಡಿಸಿರ್ತಾನೆ ಸೊ ಅಲ್ಲಿಗೆ ಅವನು ಕ್ಲಿಯರ್ ಆಗ್ತಾನೆ ಈ ಡಯಾಗ್ರಾಮ್ ಬಿಡಿಸೋದು ಒಬ್ಬ ಅದಾದ ಮೇಲೆ ನೆಕ್ಸ್ಟ್ ಅವ್ನ ಮಗನೇ ಇವರೇ ಬಿಡಿಸ್ತಿರ್ತಾರೆ ಯಾರ ಕೈಲೋ ಆಗಿರಲ್ಲ ಅಂತ ಕ್ಲಿಯರ್ ಆಗುತ್ತೆ ಅವನಿಗೆ ಸೊ ಅಲ್ಲಿಗೆ ರಾಗವನು ಬದುಕಿದ್ದಾನೆ ಅಂತಾಗುತ್ತೆ ಅವನಿಗೆ ವಿಕ್ರಾಂತ್ ರೋಣ ಪೊಲೀಸು ಬಟ್ ಅವನು ಪೊಲೀಸ್ ಡ್ರೆಸ್ಸಲ್ಲಿ ಇರೋದೇ ಇಲ್ಲ ಈ ಡೌಟು ಪನ್ನಾಗೂ ಬರುತ್ತೆ ತುಂಬ ಜನಕ್ಕೂ ಬಂದಿರ್ಬೋದೇನೋ ಏನಕ್ಕೆ ಅಂತಂದರೆ ಫಸ್ಟು ಕಮರೊಟ್ಟಿಗೆ ಬಂದಾಗ ಚೆಕ್ ಪೋಸ್ಟಲ್ಲಿ ಅವನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಅವಾಗ ಅಲ್ಲಿ ಹಾಗೆ ಬಂದಿರ್ತಾರೆ ಅವ್ರ ಲಗೇಜಲ್ಲಿ ಅದೊಂದು ಬ್ಯಾಗು ಮಿಸ್ ಆಗಿರುತ್ತೆ ಯೂನಿಫಾಮು ಒಂದು ಡ್ರೆಸ್ ಬ್ಯಾಗು ಮಿಸ್ ಆಗಿರುತ್ತೆ ಸೊ ಅವನು ಯೂನಿಫಾರ್ಮ್ ಹಾಕ್ಕೊಳ್ಳಲ್ಲ ಮೂವಿಲಿ ಕಮ ಸಾಂಗು ಸಖತ್ತಾಗಿತ್ತಲ್ಲ ಅಲ್ಲಿ ವಿಕ್ರಂತ್ ರೋಣ ಹೋಗಿದ್ದು ಡ್ಯಾನ್ಸ್ ಮಾಡೋಕ್ಕಾರೋ ಆಗಲಿ ಸಾಂಗ್ ಹೇಳೋ ಆಗಲಿ ಎಂಜಾಯ್ ಮಾಡೋದಕ್ಕಾದರೂ ಆಗಲಿ ಅಲ್ಲ ಅವನು ಹೋಗಿದ್ದು ಏನಾದರೂ ಲೀಡ್ ಸಿಗುತ್ತಾ ಅಂತ ಹುಡಿಕೊಂಡು ಹೋಗಿದ್ದು ಅವನಿಗೆ ಕ್ಲಿಯರ್ ಆಗಿದ್ದು ಮೂಸೆ ಕುನ್ನಿ ಪಾರ್ಟ್ನರ್ ಏಕಾಂತ ಅಂತ ಅಲ್ಲಿ ಅವನಿಗೆ ಕ್ಲಿಯರ್ ಆಗುತ್ತೆ ಇಲ್ಲೇ ನೋಡ್ಬೋದು ಐ ಪಿಕ್ಕಲ್ಲಿ ಇನ್ನು ಇದನ್ನು ಎಷ್ಟು ಜನ ನೋಟಿಸ್ ಮಾಡಿದರೆ ಗೊತ್ತಿಲ್ಲ ನೋಟಿಸ್ ಮಾಡಿದರೆ ಕಮೆಂಟ್ ಮಾಡಿ ಈ ಓಲ್ಡ್ ಫೋಟೋ ಹೆಂಗೆ ಸಿಕ್ತು ವಿಕ್ರಾಂತ್ ರೋಣಗೆ ಅಂತ ರೀಸನ್ ಅವನು ಓದಿದ್ದು ಅದೇ ಸ್ಕೂಲಲ್ಲಿ ಅವನಿದ್ದು ಅದೇ ಫ್ರೇಮಲ್ಲಿ ಸೊ ಅವನತ್ರ ಒಂದು ಕಾಪಿ ಇರುತ್ತೆ ಇನ್ನು ಇದು ದೂರದಿಂದ ನೋಡಿ ದೆವ್ವ ಡ್ಯಾನ್ಸ್ ಮಾಡ್ತಿದೆ ಈ ಕಾಸ್ಟ್ಯೂಮಲ್ಲಿ ಅಂತ ಅಂದ್ಬಿಟ್ಟು ವಿಕ್ರಾಂತ್ ರೋಣಗೆ ಬಂದು ಹೇಳ್ತಾಳೆ ಅವಾಗ ವಿಕ್ರಾಂತ್ ರೋಣ ಒಂದು ಫೋಟೋ ತೋರಿಸ್ತಾನೆ ಚಿತ್ರ ಬಿಡಿಸಿರೋದು ಇದ ಅಂತ ಬಟ್ ಅವರು ಇದೇ ಇದೇ ಇದೆ ಅಂತಂತಾರೆ ಬಟ್ ಅದು ಅಲ್ಲ ಯಾಕೆಂದ್ರೆ ಅವನು ಫಸ್ಟ್ ಟೈಮ್ ಕಮರ್ ಬಂದಾಗ ಅವನ ಮೇಲೆ ಅಟ್ಯಾಕ್ ಆಗುತ್ತಲ್ಲ ಅವಾಗ ಅವನು ನೋಡಿದ್ದು ಇದೇ ಡ್ಯಾನ್ಸ್ ಮಾಡ್ತಿರೋರನ್ನ ಅದು ನಾರ್ಮಲ್ ಫೇಸು ಚಿತ್ರ ಬಿಡಿಸಿರೋದು ಫೇಸಲ್ಲ ಅದಾದ ಮೇಲೆ ಅವಲ್ಲಿ ಕೊಲೆ ಆಗಿರೋದನ್ನ ನೋಡಿರ್ತಾರಲ್ಲ ಅಲ್ಲಿ ಯಾವುದು ಗರ ಗರ ಏನು ಬರ್ದಿರೋದಿಲ್ಲ ವಿತ್ ಫೇಸ್ ಡಯಾಗ್ರಾಮ್ ಇಲ್ಲ ಅದನ್ನು ಇವ್ರು ಹೇಳಿದ್ದನ್ನು ನೆಗ್ಲೆಟ್ ಮಾಡ್ತಾನೆ ಬಟ್ ಅದನ್ನು ಅಡ್ವಾಂಟೇಜ್ ಆಗ್ತಕ್ಕಂತಾನೆ ಯಾವ ರೀತಿ ಅಂತಂದರೆ ಮೂಸೆ ಕುದಿನ್ನು ಸಾಯಿಸಿ ಅಕೌಂಟಿಗೆ ಹಾಕೋದು ಸೇಮು ಮೀನ್ಸ್ ಇಲ್ಲಿ ಎರಡು ಕ್ರೈಮ್ ನಡೀತಿದೆ ಎರಡು ರೀತಿ ಅಂತ ಥಿಂಕ್ ಮಾಡಲ್ಲ ಯಾರು ಮೂವಿಲಿ ಒಂದೇ ಇದ್ರ ರೀತಿ ನೋಡ್ತಿರ್ತಾರೆ ಅದನ್ನು ಅದೇ ಅಕೌಂಟಿಗೆ ಹಾಕ್ತಾನೆ ಅವನು ಇದ್ಯಾರು ಅಂತ ಕಮೆಂಟ್ ಮಾಡಿ ಇನ್ನು ವಿಕ್ರಾಂತ್ ರೋಣ ಅವನ ಬಗ್ಗೆ ಲೈನ್ಸ್ ಅವನಿಗೆ ಎಲ್ಲ ಗೊತ್ತಿರುತ್ತೆ ಆದರೆ ಅವನು ಯಾವಾಗ ಏನು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗಲ್ಲ ಏನು ಮಾಡಿದ್ರು ಒಂದು ಅರ್ಥ ಇರುತ್ತೆ ಅಂತ ಮೂವಿಲಿ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿದ್ರೆ ಅವನು ಹೋಗೋ ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮು ಇಂಪಾರ್ಟೆಂಟು ಒಂದು ಮೋಸಕುನಿ ಇದಾಗಿರುತ್ತೆ ಇಲ್ಲಿ ಮಕ್ಕಳು ಕ್ರೈಮ್ದು ಇದಾಗಿರುತ್ತೆ ಇಂಟೆನ್ಷನ್ಸು ಭಯದಿಂದ ಕಮರೊಟ್ಟು ಮನೆ ಬಾಕ್ಲಾಕ್ಸಿರ್ತಾರೆ ಅದನ್ನು ಇವನು ಅಲ್ಲೇ ಇರ್ತೀನಿ ಅಂತಂತಲೇ ಒಬ್ನೇ ಇರ್ತೀನಿ ಅಂತಂತಾನೆ ಅದೊಂದು ನೆಕ್ಸ್ಟು ಇನ್ನು ಬಾವಿ ಹತ್ರಕ್ಕೆ ಹೋಗೋದಿಕ್ಕೆ ಎಲ್ಲ ಜನ ಎದ್ರುತಿರ್ತಾರೆ ಎಷ್ಟು ಜನ ಬೇಡ ಅಂತಂದ್ರು ಬಟ್ ಇವನು ಅದ್ರ ಒಳಕ್ಕೂ ಇಳಿತಾನೆ ಎರಡಾಯಿತು ಮೂಸೆಕೋನಿನ ಫೇಸ್ ಮಾಡೋದಕ್ಕೆ ಎದುರುತಿರ್ತಾರೆ ಇವರು ಮೂಸೆಕೋನಿನ ಫೇಸ್ ಮಾಡ್ತಾನೆ ಅಲ್ಲಿಗೆ ಮೂರು ಇನ್ನು ನಾಲ್ಕನೇದು ಏನು ಅಂತಂದರೆ ಭೂತಾರದೇ ದೂರದಿಂದನೇ ನೋಡಿ ಎದುರ್ಕಂತಿರ್ತಾರೆ ಜನ ಅಲ್ಲಿಗೆ ಎಂಟರ್ ಆಗ್ತಾನೆ ಐದು ರೀಸನ್ ಎಲ್ಲದಕ್ಕೂ ಏನು ಅಂತಂದರೆ ಇವನಿಗೆ ಎಲ್ಲ ಗೊತ್ತು ಹೆಂಗೆ ಯಾರು ಏನು ಮಾಡ್ತಿದ್ದಾರೆ ಅಂತ ರೀಸನ್ ನಡೆದಿರೋ ಇನ್ಸಿಡೆಂಟಲ್ಲಿ ಅವನು ಪಾರ್ಟ್ ಆಗಿರ್ತಾನೆ ಏನು ಇನ್ಸಿಡೆಂಟ್ ನಡೀತೋ ಆ ಟೈಮಲ್ಲಿ ಅವನಿರ್ತಾನೆ ಸೊ ಅದರಿಂದ ಅವನಿಗೆಲ್ಲ ಗೊತ್ತು ರಿಸ್ಕ್ ಆಗೊಳ್ಳೋದಕ್ಕೆ ರೆಡಿ ಇರ್ತಾನೆ ಅವನು ಅಷ್ಟೆ